ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ಕರೆಗಳಪಡಿ ಪ್ರಣಾಮಗಳು. ಇವತ್ತಿನ ಈ ಒಂದು ಸುದ್ದಿಗೋಷ್ಠಿಯ ಉದ್ದೇಶ ನಾನು ತಮ್ಮಲ್ಲಿ ಕುಂತು ಮಾತಾಡೋದಕ್ಕೆ ಕಾರಣ ಏನಂತಂದರೆ, ಹೈದರಾಬಾದ್ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶ ಪೌರುಷದ ನೌಕರ ಸಂಘದ ವತಿಯಿಂದ ಈಗಾಗಲೇ ಬಸವ ಕಲ್ಯಾಣದಿಂದ ಗುಲ್ಬರ್ಗವರೆಗೆ ಕಾಲ್ನಡಿಗೆ ಜಾಥಾ ಮಾಡಿ ಈ ಮುಂದಿನ ಹಕ್ಕುಗಳನ್ನು ಕೇಳಿದ್ದೀವಿ. ಹಾಗೂ ಅನುಷ್ಠಾನ ಆಗಲಿಲ್ಲ. ಆದ್ದರಿಂದ ಅದರ ಭಾಗವಾಗಿ ಈ ಗಂಗಾವತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟ್ಯಾಚ್ಯೂಲಿಂದ ಕೊಪ್ಪಳ ಜಿಲ್ಲಾಡಳಿತದವರೆಗೆ ಸಂಕ್ಷಿಪ್ತವಾಗಿ ನಮ್ಮ ಗಂಗಾವತಿಯ ಅಂಗಭಿನ್ನೌಕರರು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತಂದರೆ, 1978 ಇಸ್ವಿಯಿಂದಲೂ ಕೂಡ ನಗರ ಸ್ಥಳೀಯ ಸಂಸ್ಥೆಗಳು ಇವೆಲ್ಲಗಳಲ್ಲಿ ನೀರು ಸರಬರಾಜು ಹುದ್ದೆಗಳನ್ನು ಸರ್ಕಾರ ಈವರೆಗೂ ಭರ್ತಿ ಮಾಡಿಲ್ಲ. 78 ಇಸ್ವಿಯಿಂದ ಅಂತಹ ಸರ್ಕಾರದ ಕಾಯಿ ಹುದ್ದೆಗಳಲ್ಲಿ ಜೀವಜಲ ಸಂಗ್ರಹ ಅಂದರೆ ಫಿಲ್ಟರ್ನಲ್ಲಿ ನೀರು ಶುದ್ಧೀಕರಿಸಿ ಸಂಗ್ರಹ ಮಾಡಿ ಊರಿಗೆ ಬಿಡ್ತಕ್ಕಂಥ ಕೆಲಸಗಳಲ್ಲಿ ಮತ್ತು ಊರುಗಳಲ್ಲಿ ಹಂಚಿಕೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಲೀಕೇಜ್ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹಂಗಾಮಿಯಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಹಂಗಾಮಿ ನೌಕರರು ಸುಮಾರು ಹೈದರಾಬಾದ್ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ಒಂದು 1500 ಜನ ಇರ್ಬೋದು. ಗಂಗಾವತಿಯಲ್ಲಿ ಒಂದು 35 ಜನರಲ್ಲಿ ಮರಣ ಹೊಂದಿ ಕೆಲವರು ಮರಣ ಹೊಂದಿದ್ದಾರೆ. ಈ ಪ್ರಸ್ತುತ 28 ಜನ ಇದ್ದೀವಿ. ಕನಿಷ್ಠ ವೇತನ ಮತ್ತು ದಿನಗೂಲಿ ನೌಕರರು ಕ್ಷೇಮಾಭಿವೃದ್ಧಿ ಅಧಿನಿಯಮದೊಳಗೆ ಇದ್ದಾರೆ. ಅಂದರೆ ರಜಾ ಸೌಲಭ್ಯಗಳಿಲ್ಲದಂತೆ ಆಗಲಿಂದಲೂ ಅಂದರೆ ಈಗ 32 ವರ್ಷದಿಂದಲೂ ನಾವು ಹಂಗಾಮಿ ನೌಕರರಾದೆ ಈ ಊರಿಗೆ ನೀರು ಶುದ್ಧೀಕರಣದ ಕೆಲಸ ಮಾಡ್ತಕ್ಕಂಥ ಕಾಯಕದಲ್ಲಿ ನಾವಿದ್ದೀವಿ. ಇದನ್ನು ಸಕ್ರಮ ಮಾಡ್ರಿ ಅಂತೇಳಿ ಕೇಳಿದ್ವಿ. ಯಾವ ಆ್ಯಕ್ಟು ಅಂತಂದರೆ ಆರ್ಟಿಕಲ್ 372(j) 13(c) ಒಳಗೆ 1/1/2013 ಯಾರು 10 ವರ್ಷಗಳ ಕಾಲ ಸೇವೆ ನಿರತರಾಗಿರ್ತಾರೋ ಅವರನ್ನ ರಾಜ್ಯಪಾಲರ ವಿಶೇಷ ಅನುಮೋದನೆ ಮೇರೆಗೆ ಸಕ್ರಮಗೊಳಿಸ್ಬೋದು ಅಂತೇಳಿ ಆರ್ಟಿಕಲ್ 371(j)(13c)ಯಲ್ಲಿತ್ತು. ಅದನ್ನು ಆ ಉಪಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿನ ಕಾಲದ ಪ್ರಿಯಾಂಕಾ ಖರ್ಗೆಯವರು ಸಮಕ್ಷಮದ ಕುಂತು ಇಲ್ಲ ಇದು ಸಂವಿಧಾನದ 14ನೇ ಅನುಚ್ಛೇದದ ಮೇರೆಗೆ ಇದು ಒಪ್ಪಲ್ಲ, ಅದಕ್ಕೆ ಇವ್ರಿಗೆ ಸೇವೆ ಕಾಯಂ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ತೀರ್ಮಾನ ತಗೊಳ್ತಾರೆ. ಅರ್ಥ ಸಂವಿಧಾನದ 14ರಲ್ಲಿ ಏನು ಹೇಳ್ತಾ ಸಮಾನತೆ ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ತಾರೆ. 30 ವರ್ಷ ಸೇವೆ ಸಲ್ಲಿಸಿದಂಥವ್ರಿಗೆ ಇನ್ನೂ ಸರ್ಕಾರಿ ಸಿದ್ಧ ಪದ್ಧತಿಯಲ್ಲಿಟ್ಟು ನಾವು ಬೇರೆದರಿಗೆ ಸಮಾನತೆ ಕೊಡಬೇಕು ಅನ್ನುವಂಥ ಆರ್ಟಿಕಲನ್ನು ತೆಗಿರಿ, ಈಗೇನು ಸೇವೆ ಮಾಡಿದ್ವಿ ನಮಗೆ ಕಾಯಂ ಮಾಡಿರಿ. ಈಗಾಗಲೇ ನಮಗೆ 50 ವರ್ಷ ಮೇಲ್ಪಟ್ಟಾಗಿದೆ, ಕೆಲವರಿಗೆ 35-40 ವರ್ಷ ಬಂದಿವಿ. ನೀವು ಕಾಯಂ ಮಾಡಿದ್ರೆ 10 ವರ್ಷ ಅಷ್ಟೇ ನಾವು ಅದ್ರ ಮೇಲೆ ಬದುಕೋದು. ಇಷ್ಟು ವರ್ಷ ಸೇವೆ ಮಾಡಿದ್ದ ಅನುಭವವನ್ನು ಸರ್ಕಾರ ಗಣನೆಗೆ ತಗೊಳ್ಳದೇ ನೀವು ಉಮಾದೇವಿ ಪ್ರಕರಣದಲ್ಲಿ ಬರಲ್ಲ 4 ಕಂಡೀಷನ್ನಲ್ಲಿ ಇಲ್ಲ ಅಂತ ಹೇಳ್ತಾರೆ. 4 ಕಂಡೀಷನ್ಗಳಲ್ಲಿ ಒಂದು ಕಾರ್ಯಮಿತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇವರು 78ನೇ ಇಸ್ವಿಯಿಂದ ತುಂಬಿಕೊಂಡೇ ಇಲ್ಲ ಉದ್ಯೋಗ ಎಷ್ಟಂತ ಬೈಲ್ಲ. 2004ರಲ್ಲಿ CNRL ಬರ್ತದೆ, ಅದರಲ್ಲಿ 30 ಹೆಲ್ಪರ್ ಹುದ್ದೆಗಳಿದ್ದಾವೆ, ಫಿಟ್ಟರ್ ಹುದ್ದೆಗಳಿದ್ದಾವೆ, ವಾಲ್ಮ್ಯಾನ್ ಹುದ್ದೆಗಳಿದ್ದಾವೆ, ಆಪರೇಟರ್ ಹುದ್ದೆಗಳಿದ್ದಾವೆ. 2004ರಿಂದ ಇಲ್ಲಿವರೆಗೂ ತುಂಬಿಕೊಂಡೇ ಇಲ್ಲ. ಪವಿತ್ರವಾದ ಜಲವನ್ನು ನಾವು ನಾಗರಿಕರಿಗೆ ಕೊಡ್ತಕ್ಕಂಥ ಕಾಯಕದಲ್ಲಿ ಇರ್ತಕ್ಕಂಥವ್ರು ನೀರು ಸರಬರಾಜು ಮಾಡ್ತಕ್ಕಂಥವ್ರು ಬಾಳನ್ನು ನೀರು ಪಾಲು ಮಾಡ್ತಾ ಇದೆ ಸರ್ಕಾರ. ಅದಕ್ಕೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ತಮ್ಮನ್ನು ಹಂಚಿಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ. ಆದರೆ ಸರ್ಕಾರದ ಆದೇಶ ಇನ್ನೂ ಅದು ಕೋವಿಡ್ ಸಂಕ್ರಾಮಕ ಏನು ಓಮಿಕ್ರಾನ್ ಅನ್ನುವಂಥದ್ದು ನಿಯಮಗಳಡಿಯಲ್ಲಿ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರದವರು. ಆದ್ದರಿಂದ ಎಲ್ಲ ಕಡೆ ಮಾಡೋದು ಬೇಡ. ಸರ್ಕಾರದ ಆದೇಶಗಳನ್ನು ನಾವು ಸರ್ಕಾರ ಸಂಗ್ರಹದಿರ್ತಕ್ಕಂಥ ನಾವು ಮೊದಲಾಗಿ ಅನುಷ್ಠಾನ ಮಾಡಬೇಕು, ಅದು ಬದ್ಧರಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಗಂಗಾವತಿಯಿಂದ ಮಾತ್ರ ಪ್ರಾರಂಭ ಮಾಡಿ ಎಲ್ಲ